ಅಥವಾ ಮತ್ತೊಂದು ಮಗದೊಂದೋ ಹಾಕುವಂತಿಲ್ಲ ಅನ್ನುವಂತಹ ಮಧ್ಯಂತರ ಆದೇಶ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಆಗ್ತಾ ಇದೆ ಈಗ ಓಕೆ ಏನು ನೋಡ್ತಾ ಹೋಗೋಣ ಹೈಕೋರ್ಟ್ನ ಮಧ್ಯಂತರ ಆದೇಶದ ಬಗ್ಗೆ ಈಗ ಪ್ರಸ್ತಾಪ ಆಗಿದೆ ಈ ಸಾಂವಿಧಾನಿಕ ಕೋರ್ಟ್ನ ಆದೇಶದ ಪರಿಣಾಮ ಅದರದ್ದೇ ಇದೆ ಹೈಕೋರ್ಟ್ನ ಮಧ್ಯಂತರ ಆದೇಶದ ಬಗ್ಗೆ ಪ್ರಸ್ತಾಪ ಪ್ರಸ್ತಾಪದಲ್ಲಿ ಸಾಂವಿಧಾನಿಕ ಕೋರ್ಟ್ನ ಆದೇಶದ ಪರಿಣಾಮ ಅದರದ್ದೇ ಇದೆ ಅನ್ನುವಂತಹ ವಿಚಾರ ಕೂಡ ಇಲ್ಲಿ ಪ್ರಸ್ತಾಪ ಆಗಿದೆ ಹೈಕೋರ್ಟ್ನ ಮಧ್ಯಂತರ ಆದೇಶ ಏನಿತ್ತು ಈಗ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಂತಹ ಸಂಕೇತಗಳನ್ನು ಅಥವಾ ಧರ್ಮವನ್ನು ಪ್ರತಿನಿಧಿಸುವಂತಹ ಉಡುಗೆಗಳನ್ನು ತೊಡುವಂತಿಲ್ಲ ಯೂನಿಫಾರ್ಮ್ ಯೂನಿಫಾರ್ಮ್ ಅಷ್ಟೇ ಯೂನಿಫಾರ್ಮ್ ಸದ್ಯಕ್ಕೆ ಇದು ಮಧ್ಯಂತರ ಆದೇಶ ಅಂತೇನು ಹೈಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು ಈಗ ಅದು ಪ್ರಸ್ತಾಪ ಆಗ್ತಾ ಇದೆ ನ್ಯಾಯಮೂರ್ತಿ ದೀಕ್ಷಿತ್ ನೀಡಿದ ಮಧ್ಯಂತರ ಆದೇಶದ ಉಲ್ಲೇಖ ಇದೀಗ ಹೇಳ್ತಾ ಇದ್ದಾರೆ ಏನು ಅಂತ ನೋಡ್ತಾ ಹೋಗೋಣ ಈ ಸಾಂವಿಧಾನಿಕ ಕೋರ್ಟ್ನ ಆದೇಶದ ಪರಿಣಾಮ ಅದರದ್ದೇ ಇದೆ ನ್ಯಾಯಮೂರ್ತಿ ದೀಕ್ಷಿತ್ ನೀಡಿದ್ದ ಮಧ್ಯಂತರ ಈ ಒಂದು ಆದೇಶದ ಉಲ್ಲೇಖ ಆಗ್ತಾ ಇದೆ ಅಲ್ಲಿ ಮಧ್ಯಂತರ ಆದೇಶ ಏನಿತ್ತು ಸಮವಸ್ತ್ರವನ್ನ ಬಿಟ್ಟು ಮುಂದಿನ ತೀರ್ಪು ಬರೋ ತನಕ ಕೂಡ ಬೇರೆ ಯಾವುದೇ ರೀತಿಯ ಉಡುಗೆಗಳನ್ನ ತೊಡುವಂತಿಲ್ಲ ಕೇಸರಿ ಶಾಲ್ ಆಗಿರ್ಬೋದು ಹಿಜಬ್ ಆಗಿರ್ಬೋದು ಮತ್ತೊಂದು ಮಗದೊಂದು ನೀಲಿ ಶಾಲ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಇದು ಮಧ್ಯಂತರ ಆದೇಶ ಇತ್ತು ಹೈಕೋರ್ಟ್ ಕೊಟ್ಟಂತಹ ಮಧ್ಯಂತರ ಆದೇಶ ಇತ್ತು ಸೊ ಈಗ ಅದರ ಪ್ರಸ್ತಾಪ ಕೂಡ ಆಗ್ತಾ ಇದೆ ನ್ಯಾಯಮೂರ್ತಿ ದೀಕ್ಷಿತ್ ನೀಡಿದಂತಹ ಮಧ್ಯಂತರ ಆದೇಶದ ಉಲ್ಲೇಖ ಆಗ್ತಾ ಇದ್ದು ಈ ಮಧ್ಯಂತರ ಆದೇಶದಲ್ಲಿ ಹೇಳಿದಂತೆ ನಿರ್ಬಂಧಗಳು ಸಂವಿಧಾನಬದ್ಧ ಅಲ್ಲ ಯಾಕಂದ್ರೆ ಈ ಹಕ್ಕುಗಳಿಗೆ ನಿರ್ಬಂಧಗಳು ಅನ್ನೋದೇ ಇಲ್ಲ ಎಸ್ ಈ ರೀತಿಯಾಗಿ ವಾದವನ್ನ ಅರ್ಜಿದಾರರ ಪರ ವಕೀಲರು ಹೇಳ್ತಾ ಇದ್ದಾರೆ ನ್ಯಾಯಮೂರ್ತಿ ದೀಕ್ಷಿತ್ ಅವರು ಕೊಟ್ಟಂತಹ ಮಧ್ಯಂತರ ಆದೇಶದ ಉಲ್ಲೇಖ ಇಲ್ಲಿ ಪ್ರಸ್ತಾಪ ಆಗ್ತಾ ಇದ್ದು ಮಧ್ಯಂತರ ಆದೇಶದಲ್ಲಿ ಹೇಳಿದಂತೆ ನಿರ್ಬಂಧಗಳು ಸಂವಿಧಾನ ಬದ್ಧ ಅಲ್ಲ ಯಾಕಂದ್ರೆ ಈ ಹಕ್ಕುಗಳಿಗೆ ನಿರ್ಬಂಧಗಳಿಲ್ಲ ಹೈಕೋರ್ಟ್ನ ಮಧ್ಯಂತರ ಆದೇಶದ ಬಗ್ಗೆ ಪ್ರಸ್ತಾಪ ಆಗ್ತಾ ಇದೆ ಸರ್ಕಾರದ ಆದೇಶ ಬಿಡಿ ಹೈಕೋರ್ಟ್ ಮಧ್ಯಂತರ ಆದೇಶ ಏನ್ ಕೊಟ್ಟಿತ್ತು ಅದಕ್ಕೂ ಕೂಡ ನಮ್ಮಲ್ಲಿ ಸಂವಿಧಾನ ಬದ್ಧ ಅಲ್ಲ ಆ ರೀತಿಯದ್ದು ಅದು ವಿದ್ಯಾರ್ಥಿಗಳಿಗೆ ಬಿಟ್ಟಂತಹ ವಿಚಾರ ಸಂವಿಧಾನ ಬದ್ಧವಾಗಿರಲಿಲ್ಲ ಮಧ್ಯಂತರ ಆದೇಶದಲ್ಲಿದ್ದಂತಹ ಹೇಳಿಕೆ ಅನ್ನುವಂತಹ ಪ್ರಸ್ತಾಪ ಕೂಡ ಇಲ್ಲಿ ಆಗ್ತಾ ಇದೆ ಓಕೆ ವಾದ ಪ್ರತಿವಾದಗಳು ತುಂಬಾ ಮುಂದುವರಿತಾ ಇದೆ ಯೂನಿಫಾರ್ಮ್ ಜೊತೆಗೆ ಹಿಜಬ್ ಧರಿಸೋಕೆ ಅವಕಾಶ ಮಾಡಿಕೊಡಿ ಏನ್ ಸಮಸ್ಯೆ ಆಗತ್ತೆ ಯೂನಿಫಾರ್ಮ್ ಧರಿಸ್ತಾರಲ್ವಾ ಅದರದ್ದೇ ಬಣ್ಣದ ಶಾಲ್ ಅನ್ನ ಕೂಡ ಹಾಕ್ತಾರೆ ಶಾಲ್ ಅಂದ್ರೆ ಸ್ಕಾರ್ಫ್ ಏನಿದೆ ಹಿಜಬ್ ಅನ್ನುವಂಥದ್ದು ಅದನ್ನ ಹಾಕ್ತಾರೆ ಅವಕಾಶ ಮಾಡಿಕೊಡಿ ಯಾರಿಗೂ ಕೂಡ ಇದರಿಂದ ಸಮಸ್ಯೆ ಅನ್ನುವಂಥದ್ದಾಗಲ್ಲ ಅನ್ನುವಂತ ಹೇಳ್ತಿದ್ದಾರೆ ಯೂನಿಫಾರ್ಮ್ ಜೊತೆಗೆ ಹಿಜಬ್ ಧರಿಸೋಕೆ ಅವಕಾಶವನ್ನ ಕೊಡಿ ಮಧ್ಯಂತರ ಆದೇಶದಿಂದ ಮೂಲಭೂತ ಹಕ್ಕು ಅಮಾನತಾಗಿದೆ ಹೈಕೋರ್ಟ್ನ ಮೊನ್ನೆ ಕೊಟ್ಟಂತಹ ಮಧ್ಯಂತರ ಆದೇಶದಿಂದ ಮೂಲಭೂತ ಹಕ್ಕು ಅಮಾನತ್ತಾಗಿದೆ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಪ್ರಸ್ತಾಪಿಸಲಾಗ್ತದೆ ಹಾಗಾಗಿ ಸದ್ಯ ಇವತ್ತೇ ತೀರ್ಪಾಗಿಲ್ಲ ಅಂದ್ರೂ ಈಗಿರುವ ಮಧ್ಯಂತರ ಆದೇಶವನ್ನು ಕೂಡ ಬದಲಿಸ್ಬಿಡಿ ಮಧ್ಯಂತರ ಆದೇಶವನ್ನಾದ್ರೂ ಬದಲಿಸಿ ಈಗ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಈಗಾಗಲೇ ಇರುವಂತಹ ಮಧ್ಯಂತರ ಆದೇಶ ಸರಿಯಿಲ್ಲ ಈ ಮಧ್ಯಂತರ ಆದೇಶದಲ್ಲಿ ಮೂಲಭೂತ ಹಕ್ಕನ್ನೇ ಒಂದ್ ರೀತಿ ಅಮಾನತ್ತು ಮಾಡಲಾಗಿದೆ ವಾದ ಮುಗಿಸಿದರೆ ಕುಂದಾಪುರ ಐಎಸ್ ವಕೀಲರ ಕಾಮತ್ ಇದೀಗ ವಾದವನ್ನ ಮುಗಿಸಿದ್ದಾರೆ ಕುಂದಾಪುರ ಕಾಲೇಜಿನ ವಿದ್ಯಾರ್ಥಿಗಳ ಪರ ವಕೀಲ ಕಾಮತ್ ಅವರು ಸದ್ಯ ವಾದವನ್ನ ಮುಗಿಸಿದ್ದಾರೆ ಅಂದ್ರೆ ಅರ್ಜಿದಾರರ ಪರ ವಕೀಲರ ವಾದ ಈಗ ಮುಕ್ತಾಯವಾಗಿದೆ ವಾಟ್ ನೆಕ್ಸ್ಟ್ ಈಗ ಸರ್ಕಾರದ ಪರ ವಕೀಲರು ಕೂಡ ಶುರು ಮಾಡ್ತಾರೆ ಅಂತ ಕಾಣುತ್ತೆ ವಾದ ಮುಗಿಸಿದ್ದಾರೆ ಕುಂದಾಪುರ ಕಾಲೇಜಿನ ವಿದ್ಯಾರ್ಥಿಗಳ ಪರ ವಕೀಲ ಕಾಮತ್ ಅವರು ಇಷ್ಟು ತನಕ ಸುದೀರ್ಘವಾದಂತಹ ವಾದವನ್ನ ಮಾಡಿದ್ರು ಅವರು ಹಲವಾರು ಉದಾಹರಣೆಗಳನ್ನ ಕೂಡ ತ್ರಿಸದಸ್ಯ ಪೀಠದ ಮುಂದೆ ಇಟ್ಟರು ಬೇರೆ ಬೇರೆ ದೇಶದ ಸುಪ್ರೀಂ ಕೋರ್ಟ್ಗಳು ಯಾವ ರೀತಿಯ ತೀರ್ಪನ್ನ ಇಂತಹ ವಿಚಾರದಲ್ಲಿ ಇಂತಹ ವಿಚಾರ ಅಂದ್ರೆ ಹಿಜಬ್ ಅಂತಾನೆ ಅಲ್ಲ ಸೊ ಯೂನಿಫಾರ್ಮ್ ಅಂತ ಬಂದಾಗ ಈ ರೀತಿಯ ಗಲಾಟೆಗಳೆಲ್ಲೆಲ್ಲ ಇತ್ತು ಅಂತಹ ತೀರ್ಪುಗಳನ್ನೆಲ್ಲ ಮುಂದಿಟ್ರು ಯೂನಿಫಾರ್ಮ್ ಜೊತೆಗೆ ಹಿಜಬ್ ಧರಿಸೋಕೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದೇ ಫೈನಲ್ ಅಂದ್ರೆ ಈಗ ಅವರ ವಾದ ಮಧ್ಯಂತರ ಆದೇಶದಿಂದ ಮೂಲಭೂತ ಹಕ್ಕು ಅಮಾನತ್ತಾಗಿದೆ ಹೀಗಾಗಿ ಈ ಮಧ್ಯಂತರ ಆದೇಶವನ್ನೇ ಬದಲಿಸಿಬಿಡಿ ಬೇರೆ ಮಧ್ಯಂತರ ಆದೇಶವನ್ನ ಹೊರಡಿಸಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಓಕೆ ಇದೀಗ ಈ ಸಾಂವಿಧಾನಿಕ ಕೋರ್ಟ್ನ ಆದೇಶದ ಪರಿಣಾಮ ಅದರದ್ದೇ ಇದೆ ನ್ಯಾಯಮೂರ್ತಿ ದೀಕ್ಷಿತ್ ನೀಡಿದ್ದ ಮಧ್ಯಂತರ ಆದೇಶದ ಉಲ್ಲೇಖ ಮಾಡಿ ಇದು ಸರಿ ಇಲ್ಲ ಮಧ್ಯಂತರ ಆದೇಶವನ್ನ ಬದಲಿಸಿ ಅಂತ ಕೇಳ್ತಾ ಇದ್ದಾರೆ ಸಂವಿಧಾನ ಬದ್ಧವಾಗಿರಲಿಲ್ಲ ಇದು ಯಾಕಂದ್ರೆ ಈ ಹಕ್ಕುಗಳಿಗೆ ನಿರ್ಬಂಧ ಇಲ್ಲ ಯಾವ ಹಕ್ಕುಗಳಿಗೆ ಹಿಜಬ್ ಧರಿಸುವಂತಹ ವಿಚಾರಗಳಿಗೆ ಅಥವಾ ಈ ಹಕ್ಕುಗಳಿಗೆ ನಿರ್ಬಂಧ ಇಲ್ಲ ಸಾಂವಿಧಾನಿಕ ಕೋರ್ಟ್ನಲ್ಲಿ ಅವರದ್ದೇ ಆದಂತಹ ಅವಕಾಶಗಳಿರುತ್ತೆ ಯೂನಿಫಾರ್ಮ್ ಜೊತೆಗೆ ಹಿಜಬ್ ಅನ್ನು ಧರಿಸೋಕೆ ಅವಕಾಶ ಮಾಡಿಕೊಡಿ ಅಂತ ಎಷ್ಟೊತ್ತು ಅರ್ಜಿದಾರರ ಪರ ವಕೀಲ ಕಾಮತ್ ಅವರು ವಾದವನ್ನ ಮಾಡಿದ್ರು ಈಗ ಕೊಟ್ಟಂತಹ ಸರ್ಕಾರದ ಆದೇಶ ಮಾತ್ರ ಅಲ್ಲ ಹೈಕೋರ್ಟ್ ಕೊಟ್ಟಂತಹ ಮಧ್ಯಂತರ ಆದೇಶ ಕೂಡ ಸರಿ ಇಲ್ಲ ಯೂನಿಫಾರ್ಮ್ ಜೊತೆಗೆ ಹಿಜಬ್ ಧರಿಸೋಕೆ ನೀವು ಅವಕಾಶ ಮಾಡಿಕೊಡಿ
ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ. ಮಧ್ಯಂತರ ಆದೇಶದಿಂದ ಮೂಲಭೂತ ಹಕ್ಕು ಅಮಾನತ್ತಾಗಿದೆ, ಮೂಲಭೂತ ಹಕ್ಕು ಅನ್ನುವಂಥದ್ದು ಅಮಾನತ್ತಾಗಿದೆ. ಹಾಗಾಗಿ ಮಧ್ಯಂತರ ಆದೇಶವನ್ನ ಬದಲಿಸಿ ಬೇರೆ ರೀತಿಯ ಆದೇಶವನ್ನ ಹೊರಡಿಸಿ, ಸದ್ಯಕ್ಕೆ ಸದ್ಯದ ತೀರ್ಪಿಗೆ ಬೇರೆ ರೀತಿಯ ಆದೇಶವನ್ನ ಹೊರಡಿಸಿ ಅಥವಾ ಮತ್ತೊಂದು ಮಧ್ಯಂತರ ಆದೇಶವನ್ನ ಹೊರಡಿಸಿ ಮುಂದಿನ ತೀರ್ಪು ಬರೋವರೆಗೂ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಈಗ ವಾದವನ್ನ ಮುಗಿಸಿದ್ದಾರೆ ಕುಂದಾಪುರ ಕಾಲೇಜಿನ ವಿದ್ಯಾರ್ಥಿಗಳ ಪರ ವಕೀಲ ಕಾಮತ್ ಅವರು. ಅರ್ಜಿದಾರರ ಪರ ವಕೀಲರು ವಾದವನ್ನ ಮುಗಿಸಿದ್ದಾರೆ, ತಮ್ಮ ವಾದವನ್ನ. ಮಧ್ಯಂತರ ಆದೇಶದಿಂದ ಮೂಲಭೂತ ಹಕ್ಕು ಅಮಾನತ್ತಾಗಿದೆ, ಹಾಗಾಗಿ ಈ ಮಧ್ಯಂತರ ಆದೇಶವನ್ನ ಬದಲಿಸಿ ವಾದ ಹೀಗಂತೇಳಿ ವಾದವನ್ನ ಮುಗಿಸಿದ್ದಾರೆ ಅರ್ಜಿದಾರರ ಪರ ವಕೀಲರು ಕಾಮತ್ ಅವರು. ಫೈನಲಿ ಇವರ ವಾದದ ಸಾರಾಂಶ ಇಷ್ಟೇ. ಹಲವಾರು ಅಂದ್ರೆ ಸುಪ್ರೀಂ ಕೋರ್ಟ್ನ ಬೇರೆ ಬೇರೆ ತೀರ್ಪುಗಳನ್ನ ಇಲ್ಲಿ ಉದಾಹರಣೆಯನ್ನಾಗಿ ಕೊಟ್ಟು ಹಿಜಾಬ್ನಿಂದ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ, ಹಾಗಾಗಿ ಗೊಂದಲಗಳು ಕೂಡ ಸೃಷ್ಟಿಯೇ ಆಗಲ್ಲ, ದಯವಿಟ್ಟು ಶಾಲೆಗಳಲ್ಲಿ ಹಿಜಾಬ್ ಅನ್ನ ಧರಿಸೋಕೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದನ್ನ ಹೇಳ್ತಾ, ಸರ್ಕಾರಕ್ಕೆ ಇದ್ರ ಬಗ್ಗೆ ಆದೇಶ ಹೊರಡಿಸಕ್ಕೆ ಯಾವುದೇ ರೀತಿಯ ಅಧಿಕಾರ ಇಲ್ಲ, ಬಟ್ ಸರ್ಕಾರ ಇದರಲ್ಲಿ ಮೂಗು ತೋರಿಸಿದೆ. ವಿದ್ಯಾರ್ಥಿಗಳಿಗೆ ಅದು ಅವರ ಮೂಲಭೂತ ಹಕ್ಕಾಗಿದೆ, ಅವರ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಜಾಬ್ ಧರಿಸೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ, ಯೂನಿಫಾರ್ಮ್ ಜೊತೆಗೆ ಆ ಹಿಜಾಬ್ ಹಾಕಿರ್ತಾರೆ ಅಷ್ಟೇ, ಯೂನಿಫಾರ್ಮ್ ಅನ್ನ ಹಾಕಲ್ಲ ಅಂತ ಇಲ್ಲೆಲ್ಲೂ ಕೂಡ ಹೇಳ್ತಿಲ್ಲ. ಹಾಗಾಗಿ ಹಿಜಾಬ್ ಯೂನಿಫಾರ್ಮ್ ಜೊತೆಗೆ ಅಥವಾ ಸಮವಸ್ತ್ರದ ಜೊತೆಗೆ ಹಿಜಾಬ್ ಕೂಡ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕಾಮತ್ ಅವರು, ವಕೀಲ ಕಾಮತ್ ಅವರು ಅರ್ಜಿದಾರರ ಪರ ವಕೀಲರು ತಮ್ಮ ವಾದವನ್ನ ಸದ್ಯ ಮುಗಿಸಿದ್ದಾರೆ. ಸೊ ಇದು ಇವತ್ತಿನ ಸುದೀರ್ಘವಾದಂತಹ ವಾದ ಅರ್ಜಿದಾರರ ಪರ ವಕೀಲರ ಕಡೆಯಿಂದ. ಈಗ ಮಧ್ಯಂತರ ಆದೇಶ ಏನಿತ್ತು, ಆ ಆದೇಶ ಕೂಡ ಸರಿ ಇಲ್ಲ, ಮಧ್ಯಂತರ ಆದೇಶವನ್ನ ಕೂಡ ಬದಲಿಸಿ ಯೂನಿಫಾರ್ಮ್ ಜೊತೆಗೆ ಹಿಜಾಬ್ ಅನ್ನ ಧರಿಸೋಕೆ ಅವಕಾಶ ಮಾಡಿಕೊಡಿ. ಮಧ್ಯಂತರ ಆದೇಶದಿಂದ ಮೂಲಭೂತ ಹಕ್ಕು ಆದೇಶ ಉಲ್ಲಂಘನೆ ಆಗಿದೆ, ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಮಾಡ್ದಂಗೆ ಅದು, ಯಾವುದೇ ರೀತಿಯ ಸಮಸ್ಯೆಗಳಾಗಲ್ಲ, ಗೊಂದಲಗಳಾಗಲ್ಲ ಹಿಜಾಬ್ ವಿಚಾರದಲ್ಲಿ, ಯೂನಿಫಾರ್ಮ್ ಜೊತೆಗೆ ಹಿಜಾಬ್ ಧರಿಸೋಕೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಸೊ ಇದು ಅರ್ಜಿದಾರರ ಪರ ವಕೀಲ ಕಾಮತ್ ಅವರು ಇಷ್ಟೊತ್ತು ಸುದೀರ್ಘವಾದಂತಹ ವಾದಗಳನ್ನ ಜೊತೆಗೆ ವಾದದ ಜೊತೆಗೆ ಬೇರೆ ಬೇರೆ ರೀತಿಯ ಉದಾಹರಣೆಗಳನ್ನ ಕೂಡ ಕೊಟ್ಟು ತಮ್ಮ ವಾದವನ್ನ ಮುಗಿಸಿದ್ದಾರೆ. ದೇವದತ್ ಕಾಮತ್ ಅವರು ಅರ್ಜಿದಾರರ ಪರ ವಕೀಲರು ತಮ್ಮ ವಾದವನ್ನ ಮುಗಿಸಿದ್ದಾರೆ, ಸುದೀರ್ಘವಾದಂತಹ ವಾದವನ್ನ. ಸರ್ಕಾರಕ್ಕೆ ಈ ವಿಚಾರದಲ್ಲಿ ಮೂಗು ತೋರಿಸೋಕೆ ಯಾವುದೇ ರೀತಿಯ ಅಧಿಕಾರ ಇಲ್ಲ, ಯಾವುದೇ ಆದೇಶವನ್ನು ಹೊರಡಿಸುವಂತಹ ಅಧಿಕಾರ ಇಲ್ಲ, ಬಟ್ ಸರ್ಕಾರ ಈಗಾಗಲೇ ಅದನ್ನು ಮಾಡಿದೆ. ಜೊತೆಗೆ ಸರ್ಕಾರ ಮಾತ್ರ ಅಲ್ಲ, ಹೈಕೋರ್ಟ್ ಮೊನ್ನೆ ಕೊಟ್ಟಂತಹ ಮಧ್ಯಂತರ ಆದೇಶ ಏನಿದೆ ಈಗಿರುವಂತಹ ಯಥಾವತ್ತಾಗಿ ಪಾಲಿಸ್ಕೊಂಡು ಹೋಗಿ, ಅಂದ್ರೆ ಈಗ ಏನು ಸಮವಸ್ತ್ರ ಮಾತ್ರ ಇರಲಿ, ಅದನ್ನು ಬಿಟ್ಟು ಬೇರೆ ಧರ್ಮದ ಸಂಕೇತಗಳು ಹಿಜಾಬ್ ಆಗಲಿ, ಕೇಸರಿ ಶಾಲ್ ಆಗಲಿ, ಮತ್ತೊಂದು ಶಾಲ್ ಆಗಲಿ, ಯಾವುದು ಕೂಡ ಧರಿಸಬಾರದು, ಶಾಲೆಗೆ ಹೋಗಿ ಪಾಠವನ್ನ ಕೇಳಿ ಅಂತ ಮಧ್ಯಂತರ ಆದೇಶವನ್ನು ಹೊರಡಿಸಿತ್ತು. ಆ ಆದೇಶ ಕೂಡ ಸರಿ ಇಲ್ಲ, ಹಾಗಾಗಿ ಈ ಮಧ್ಯಂತರ ಆದೇಶವನ್ನ ಬದಲಿಸಿ ಅಂತ ಹೇಳಿ ಕುಂದಾಪುರ ಕಾಲೇಜಿನ ವಿದ್ಯಾರ್ಥಿಗಳ ಪರ ವಕೀಲ ಕಾಮತ್ ಅವರು ತಮ್ಮ ವಾದವನ್ನ ಮುಗಿಸಿದ್ದಾರೆ. ಯೂನಿಫಾರ್ಮ್ ಜೊತೆಗೆ ಹಿಜಾಬ್ ಧರಿಸೋಕೆ ಅವಕಾಶ ಕೊಡಿ, ಮಧ್ಯಂತರ ಆದೇಶದಿಂದ ಮೂಲಭೂತ ಹಕ್ಕು ಅಮಾನತ್ತಾಗಿದೆ ಅಂತ ಹೇಳಿದ್ರ ಮೂಲಕ ಮಧ್ಯಂತರ ಆದೇಶವನ್ನೇ ಬದಲಿಸಿ ಇವಾಗ ಮತ್ತೊಂದು ಆದೇಶವನ್ನ ಹೊರಡಿಸಿ ಅಂತ ಹೇಳ್ತಿದ್ದಾರೆ. ಹೈಕೋರ್ಟ್ನ ಮಧ್ಯಂತರ ಆದೇಶದ ಬಗ್ಗೆ ಇಲ್ಲಿ ಪ್ರಸ್ತಾಪ ಆಗಿದೆ, ಮಧ್ಯಂತರ ಆದೇಶ ಸರಿ ಇಲ್ಲ, ಈ ಸಂವಿಧಾನಿಕ ಕೋರ್ಟ್ನ ಆದೇಶದ ಪರಿಣಾಮ ಇದರದ್ದೇ ಇದೆ, ಹೀಗಂತ ನ್ಯಾಯಮೂರ್ತಿ ದೀಕ್ಷಿತ್ ಕೊಟ್ಟಂತಹ ಮಧ್ಯಂತರ ಆದೇಶದ ಉಲ್ಲೇಖ ಮಾಡಿ ಅದು ಸರಿ ಇಲ್ಲ, ಮತ್ತೊಂದು ಮಧ್ಯಂತರ ಆದೇಶವನ್ನ ಹೊರಡಿಸಿ ಇದನ್ನ ಬದಲಿಸಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈ ಹಕ್ಕುಗಳಿಗೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ, ಅದು ಅವರಿಗೆ ಬಿಟ್ಟಂತಹ ವಿಚಾರ. ಹಿಜಾಬ್ ಧರಿಸುವಂತಹ ವಿಚಾರ ಬಂದಾಗ ಈ ಹಕ್ಕುಗಳಿಗೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ ಅಂತ ಇದೀಗ ಅರ್ಜಿದಾರರ ಪರ ವಕೀಲರು ವಾದವನ್ನ ಇಷ್ಟೊತ್ತು ಮಂಡಿಸ್ತಾ ಇದ್ರು, ವಾದವನ್ನ ಇಟ್ಟಿದ್ದಾರೆ. ಹಿಜಾಬ್ ಹಾಕುವಂತಿಲ್ಲ ಅಂತ ಯಾರಿಗೂ ಹೇಳೋ ಹಾಗಿಲ್ಲ, ಹಕ್ಕಿಲ್ಲ, ಯಾಕಂತ ಹೇಳಿದ್ರೆ ಆ ರೀತಿಯ ಹಕ್ಕುಗಳಿಗೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ, ಸಾಂವಿಧಾನಿಕ ಕೋರ್ಟ್ನ ಆದೇಶದ ಪರಿಣಾಮ ಅದರದ್ದೇ ಇದೆ. ನ್ಯಾಯಮೂರ್ತಿ ದೀಕ್ಷಿತ್ ಅವರು ಮೊನ್ನೆ ಕೊಟ್ಟರಲ್ಲ ಮಧ್ಯಂತರ ಆದೇಶ, ಅದರ ಉಲ್ಲೇಖ ಕೂಡ ಅದು ಸರಿ ಇಲ್ಲ, ಮಧ್ಯಂತರ ಆದೇಶವನ್ನ ಬದಲಿಸಿ ಇವಾಗ, ಯಾಕಂದ್ರೆ ಈ ಹಕ್ಕುಗಳಿಗೆ ಹಿಜಾಬ್ ಅಂತ ಬಂದಾಗ ಇಂತಹ ಹಕ್ಕುಗಳಿಗೆ ನಿರ್ಬಂಧ ಇಲ್ಲ. ಹೈಕೋರ್ಟ್ನ ಮಧ್ಯಂತರ ಆದೇಶದ ಬಗ್ಗೆ ಪ್ರಸ್ತಾಪವನ್ನ ಮಾಡಿ ಈ ರೀತಿಯ ವಾದವನ್ನ ಇಟ್ಟಿದ್ದಾರೆ. ಬಹಳ ಸುದೀರ್ಘವಾದಂತಹ ವಾದ, ಯಾಕಂತ ಹೇಳಿದ್ರೆ ಮಧ್ಯಂತರ ಆದೇಶವನ್ನ ಗಮನಿಸಿದಾಗ ಇಲ್ಲಿ ಎಲ್ರಿಗೂ ಅನಿಸುವಂಥದ್ದು ಮೂಲಭೂತ ಹಕ್ಕು ಅಮಾನತ್ತಾಗಿದೆ ಅನ್ನುವಂಥದ್ದು. ಹಾಗಾಗಿ ಮಧ್ಯಂತರ ಆದೇಶವನ್ನ ಬದಲಿಸಿ ಈ ಹಕ್ಕುಗಳಿಗೆ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲ, ಹೈಕೋರ್ಟ್ನ ಮಧ್ಯಂತರ ಆದೇಶದ ಬಗ್ಗೆ ಪ್ರಸ್ತಾಪ ಮಾಡಿ ಈ ಸಾಂವಿಧಾನಿಕ ಕೋರ್ಟ್ನ ಆದೇಶದ ಪರಿಣಾಮ ಅದರದ್ದೇ ಇದೆ.
ಅಂತ ಹೇಳಿ ದೀಕ್ಷಿತ್ ಅವರು ಮೊನ್ನೆ ನ್ಯಾಯಮೂರ್ತಿ ದೀಕ್ಷಿತ್ ಅವರು ಕೊಟ್ಟಂತಹ ಮಧ್ಯಂತರ ಆದೇಶ ಏನಿತ್ತು ಅದು ಸರಿ ಇಲ್ಲ ಆದೇಶವನ್ನ ಬದಲಿಸಬೇಕು ಅಂತ ಅರ್ಜಿದಾರರ ಪರ ವಕೀಲರು ವಾದವನ್ನ ಇಟ್ಟಿದ್ದಾರೆ ಹೈಕೋರ್ಟ್ ನ ಮಧ್ಯಂತರ ಆದೇಶದ ಬಗ್ಗೆ ಪ್ರಸ್ತಾಪ ಮಾಡಿ ಮೂಗುತಿ ಬಂತು ಹಿಜಾಬ್ ಇಂದ ಶುರುವಾದಂತಹ ಇವತ್ತಿನ ಈ ವಾದದಲ್ಲಿ ಬಹಳ ಬೇರೆ ಬೇರೆ ದೇಶದ ಸುಪ್ರೀಂ ಕೋರ್ಟ್ ಗಳು ಕೊಟ್ಟಂತಹ ತೀರ್ಪುಗಳು ಕೂಡ ಉಲ್ಲೇಖ ಆಯಿತು ಎಕ್ಸಾಂಪಲ್ ಮೂಗುತಿಯನ್ನ ತಗೊಂಡ್ರು ಅದಾದ ನಂತರ ಈ ಕಾಮತ್ ಅವರು ಅಂದ್ರೆ ವಕೀಲರು ಕಾಮತ್ ಅವರು ತಮ್ಮದೇ ಒಂದು ಚೈಲ್ಡ್‌ಹುಡ್ ನ ಮೆಮೊರೀಸ್ ಗಳನ್ನ ಕೂಡ ತ್ರಿಸದಸ್ಯ ಪೀಠದ ಮುಂದೆ ಮುಂದಿಟ್ರು ನಾನು ಚಿಕ್ಕವನಿದ್ದಾಗ ರುದ್ರಾಕ್ಷಿ ಆಗ್ತಿದ್ದೆ ಅದರ ಅರ್ಥ ನಾನು ನನ್ನ ಧರ್ಮವನ್ನ ಅಲ್ಲಿ ಸಾರೂಕ್ಯ ಅಥವಾ ನನ್ನ ಧರ್ಮದ ಸಂಕೇತವಾಗಿ ಹಾಕೊಂಡು ಹೋಗ್ತಿದ್ದೆ ಅಂತಲ್ಲ ಅದೇ ರೀತಿಯಾಗಿ ಹಿಜಾಬ್ ಕೂಡ ಇದರಲ್ಲಿ ಸರ್ಕಾರ ಈಗಾಗಲೇ ಮಧ್ಯ ಪ್ರವೇಶ ಮಾಡಿದೆ ಸರ್ಕಾರಕ್ಕೆ ಯಾವುದೇ ರೀತಿಯ ಅಧಿಕಾರ ಇಲ್ಲ ಧಾರ್ಮಿಕ ವಿಚಾರ ಅಂತ ಬಂದಾಗ ಅದರಲ್ಲೂ ಶೈಕ್ಷಣಿಕ ಹಕ್ಕುಗಳಲ್ಲಿ ಧಾರ್ಮಿಕ ವಿಚಾರ ಅಂತ ಬಂದಾಗ ಮೂಗು ತೋರಿಸೋಕೆ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಧಾರ್ಮಿಕ ಹಕ್ಕು ನಿರ್ಬಂಧಕ್ಕೆ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಸರ್ಕಾರಕ್ಕೆ ಅಂತಹ ಆದೇಶ ಹೊರಡಿಸೋಕೆ ಅಧಿಕಾರ ಇಲ್ಲ ಯೂನಿಫಾರ್ಮ್ ಧರಿಸಿಲ್ಲ ಅಂತ ವಿದ್ಯಾರ್ಥಿಗಳನ್ನು ಉಚ್ಚಾಟಿಸೋಕೆ ಎಲ್ಲಪ್ಪ ಅಧಿಕಾರ ಇದೆ ವಿದ್ಯಾರ್ಥಿ ತನ್ನ ಧಾರ್ಮಿಕ ಹಕ್ಕನ್ನು ಮಾತ್ರ ಪ್ರತಿಪಾದಿಸ್ತಾ ಇದ್ದಾಳೆ ವಿದ್ಯಾರ್ಥಿಗಳನ್ನ ತರಗತಿಗೆ ಹೋಗೋಕೆ ಬಿಡಲಿಲ್ಲ ಅದಕ್ಕೆ ಸಿಜೆ ಮರು ಪ್ರಶ್ನೆ ಮಾಡ್ತಾರೆ ಎಲ್ಲಾದರೂ ವಿದ್ಯಾರ್ಥಿಗಳನ್ನ ಉಚ್ಚಾಟಿಸಲಾಯಿತಾ ಅಂತ ಪ್ರಶ್ನೆ ಕೇಳ್ತಾರೆ ಇಲ್ಲ ವಿದ್ಯಾರ್ಥಿಗಳನ್ನ ಉಚ್ಚಾಟಿಸಲಿಲ್ಲ ಆದ್ರೆ ಸ್ಕೂಲ್ಗಳಿಗೆ ಹೋಗಕ್ಕೆ ಪ್ರವೇಶ ಕೊಡಲಿಲ್ಲ ಉಚ್ಚಾಟನೆ ಮಾಡಿಲ್ಲ ನಿಜ ಸ್ಕೂಲಿಂದ ಅವರಿಗೆ ಟಿಸಿ ಕೊಟ್ ಕಳಿಸಿಲ್ಲ ನಿಜ ಆದ್ರೆ ಅವರನ್ನ ಸ್ಕೂಲ್ಗಳಿಗೆ ಹೋಗಕ್ಕೆ ಪ್ರವೇಶವನ್ನೇ ಮಾಡ್ಕೊಡಲಿಲ್ಲ ಮಕ್ಕಳಿಗೆ ಅನ್ನುವಂತ ಮರು ಉತ್ತರವನ್ನ ಕೊಟ್ಟಿದ್ದಾರೆ ಸಿಜಿ ಅವರ ಪ್ರಶ್ನೆಗೆ ವಿದ್ಯಾರ್ಥಿಗಳನ್ನ ತರಗತಿಗೆ ಹೋಗೋಕ್ ಬಿಡ್ಲಿಲ್ಲ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳನ್ನ ಉಚ್ಚಾಟನೆ ಮಾಡೋದಕ್ಕೆ ಯೂನಿಫಾರ್ಮ್ ಹಾಕಿಲ್ಲ ಅಂತ ಉಚ್ಚಾಟನೆ ಮಾಡೋದಕ್ಕೆ ಎಲ್ಲ ಅಧಿಕಾರ ಇದೆ ಯಾವ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಕೇಳಿದಾಗ ಸಿಜಿ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಹಾಗಾದ್ರೆ ವಿದ್ಯಾರ್ಥಿಗಳನ್ನೆಲ್ಲಾದರೂ ಉಚ್ಚಾಟಿಸಿದಾರಾ ಉಚ್ಚಾಟನೆ ಮಾಡ್ಲಾಯ್ತಾ ಅಂತ ಇಲ್ಲ ಉಚ್ಚಾಟನೆ ಮಾಡಿಲ್ಲ ಆದ್ರೆ ಸ್ಕೂಲ್ಗಳಿಗೆ ಹೋಗಕ್ಕೆ ಅವಕಾಶ ಮಾಡ್ಕೊಡ್ಲಿಲ್ಲ ಅಂತ ಕೂಡ ಮರು ಉತ್ತರವನ್ನ ಅರ್ಜಿದಾರರ ಪರ ವಕೀಲರು ಕೊಟ್ಟರು ವಿದ್ಯಾರ್ಥಿಗಳನ್ನ ತರಗತಿಗೆ ಹೋಗೋಕೆ ಬಿಡಲಿಲ್ಲ ಸರ್ಕಾರಕ್ಕೆ ಇದರ ಬಗ್ಗೆ ಅಧಿಕಾರವೇ ಇಲ್ಲ ಫಸ್ಟ್ ಆಫ್ ಆಲ್ ಸರ್ಕಾರಕ್ಕೆ ಇಂತಹ ವಿಚಾರಗಳಲ್ಲಿ ಮೂಗು ತೂರಿಸೋಕೆ ಅದರಲ್ಲೂ ಶೈಕ್ಷಣಿಕ ವಿಚಾರ ಅಂತ ಬಂದಾಗ ಅಲ್ಲಿ ಧಾರ್ಮಿಕ ಈ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಧಾರ್ಮಿಕ ಹಕ್ಕು ನಿರ್ಬಂಧಕ್ಕೆ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಸರ್ಕಾರ ಅಂತಹ ಆದೇಶ ಹೊರಡಿಸೋಕೆ ಅಧಿಕಾರ ಇಲ್ಲ ಯೂನಿಫಾರ್ಮ್ ಹಾಕಿಲ್ಲ ಅಂತ ವಿದ್ಯಾರ್ಥಿಗಳನ್ನ ನೀನು ಬರಲೇಬೇಡ ಹೋಗು ಅನ್ನೋಕೆ ಅಧಿಕಾರ ಕೂಡ ಇಲ್ಲ ಸರ್ಕಾರಕ್ಕೆ ಉಚ್ಚಾಟನೆ ಮಾಡೋಕೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಸಿಜಿ ಅವರ ಪ್ರಶ್ನೆ ಹಾಗಾದ್ರೆ ಉಚ್ಚಾಟನೆ ಮಾಡಿದ್ರೆ ಯಾವುದಾದ್ರೂ ವಿದ್ಯಾರ್ಥಿಗಳನ್ನ ಅನ್ನುವಂತಹ ಪ್ರಶ್ನೆ ಇಲ್ಲ ವಿದ್ಯಾರ್ಥಿಗಳನ್ನ ಉಚ್ಚಾಟಿಸಿಲ್ಲ ಆದ್ರೆ ಸ್ಕೂಲ್ಗೆ ಪ್ರವೇಶವನ್ನೇ ಕೊಡಲಿಲ್ಲ ಅನ್ನುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಸೋ ಇದು ಇವತ್ತು ಇದರ ಜೊತೆಗೆ ಮಧ್ಯ ಕೇವಲ ಸರ್ಕಾರದ ಆದೇಶ ತಪ್ಪು ಅಥವಾ ಸರ್ಕಾರಕ್ಕೆ ಇದ್ರ ಬಗ್ಗೆ ಮೂಗು ತೋರಿಸೋಕೆ ಅಧಿಕಾರ ಇಲ್ಲ ಅಂತ ಮಾತ್ರ ಅಲ್ಲ ಹೈಕೋರ್ಟ್ ಮೊನ್ನೆ ಕೊಟ್ಟಂತಹ ಮಧ್ಯಂತರ ಆದೇಶ ಏನಿದೆ ಆ ಆದೇಶ ಕೂಡ ಸರಿ ಇಲ್ಲ ಮಧ್ಯಂತರ ಆದೇಶವನ್ನ ಕೂಡ ಬದಲಿಸಬೇಕು ಅಂತ ಕೂಡ ಇಲ್ಲಿ ಇಟ್ರು ಮಧ್ಯಂತರ ಆದೇಶದಿಂದ ಮೂಲಭೂತ ಹಕ್ಕು ಅಮಾನತ್ತಾಗಿದೆ ಹಿಜಾಬ್ ಧರಿಸೋಕೆ ಅವಕಾಶ ಮಾಡಿಕೊಡಿ ಹಿಜಾಬ್ ಧರಿಸೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳಾಗಲ್ಲ ಹೀಗಾಗಿ ಮಧ್ಯಂತರ ಆದೇಶವನ್ನ ಬದಲಿಸಿ ಅಂತ ವಿದ್ಯಾರ್ಥಿಗಳ ಪರ ವಕೀಲ ಕಾಮತ್ ಅವರು ತಮ್ಮ ವಾದವನ್ನ ಮುಗಿಸಿದ್ದಾರೆ ಸುದೀರ್ಘವಾದಂತಹ ವಾದ ಯೂನಿಫಾರ್ಮ್ ಜೊತೆ ಹಿಜಾಬ್ ಧರಿಸೋಕೆ ಅವಕಾಶ ಮಾಡಿಕೊಡಿ ಅಟ್ ಲಾಸ್ಟ್ ಅವಕಾಶ ಮಾಡಿಕೊಡಿ ಮಧ್ಯಂತರ ಆದೇಶ ಈಗೇನಿದೆ ಮುಂದಿನ ತೀರ್ಪು ಬರೋ ತನಕ ಈ ಆದೇಶ ಅಂತ ಮೊನ್ನೆ ಹೈಕೋರ್ಟ್ ಹೇಳ್ತು ಅದು ಸರಿ ಇಲ್ಲ ಅದನ್ನ ಕೂಡ ಬದಲಿಸಿ ಅಂತ ಹೇಳುದ್ರ ಮೂಲಕ ಇದೀಗ ತಮ್ಮ ವಾದವನ್ನ ಮುಗಿಸಿದ್ದಾರೆ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಧಾರ್ಮಿಕ ಹಕ್ಕು ನಿರ್ಬಂಧಕ್ಕೆ ಅವಕಾಶವೇ ಇಲ್ಲ ನಿರ್ಬಂಧ ಮಾಡೋದಕ್ಕೆ ಸರ್ಕಾರ ಅಂತಹ ಆದೇಶವನ್ನ ಹೊರಡಿಸೋ ಹಾಗೆ ಇಲ್ಲ ಅದಕ್ಕೆ ಅಧಿಕಾರವೇ ಇಲ್ಲ ಯೂನಿಫಾರ್ಮ್ ಹಾಕಿಲ್ಲ ಮಕ್ಕಳು ಅಂತ ಉಚ್ಚಾಟನೆ ಮಾಡೋಕ್ಕಾಗುತ್ತಾ ಸ್ಕೂಲಿಂದ ಮಾಡೋ ಹಾಗಿಲ್ಲ ಅಂತ ಹೇಳಿದಾಗ ಸಿಜಿ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಎಲ್ಲಾದರೂ ಮಕ್ಕಳನ್ನ ಹಾಗಾದ್ರೆ ಇಲ್ಲಿ ತನಕ ರಾಜ್ಯದಲ್ಲಿ ಉಚ್ಚಾಟನೆ ಮಾಡಿದಾರ ಅಂತಹ ವಿಚಾರ ನಿಮ್ಮ ಗಮನಕ್ಕಿದೆಯಾ ಅಂತ ಕೇಳ್ತಾರೆ ಅದಕ್ಕೆ ವಾಪಸ್ ವಕೀಲರು ಕಾಮತ್ ಅವರು ಉಚ್ಚಾಟನೆ ಮಾಡಿಲ್ಲ ಬಟ್ ಸ್ಕೂಲ್ಗಳಿಗೆ ಅವಕಾಶವನ್ನೇ ಮಾಡಿಕೊಡ್ಲಿಲ್ಲ ಅಂತ ಹೇಳ್ತಾರೆ ಅದರ ಜೊತೆಗೆ ಮುಂದುವರೆದಂತೆ ಮಧ್ಯಂತರ ಆದೇಶ ಏನು ಸರ್ಕಾರ ಹೈಕೋರ್ಟ್ ಹೊರಡಿಸಿತ್ತು ಹೈಕೋರ್ಟ್ನ ಮಧ್ಯಂತರ ಆದೇಶ ಕೂಡ ಸರಿ ಇಲ್ಲ ಮಧ್ಯಂತರ ಆದೇಶವನ್ನ ಬದಲಿಸಿ ಹಿಜಾಬ್ ಧರಿಸೋಕೆ ಅವಕಾಶವನ್ನ ಮಾಡಿಕೊಡಿ ಮಕ್ಕಳಿಗೆ ಸ್ಕೂಲ್ಗೆ ಹೋಗಕ್ಕೆ ಅವಕಾಶ ಮಾಡಿಕೊಡಿ ಹಿಜಾಬ್ ಧರಿಸಿ ಯೂನಿಫಾರ್ಮ್ ಹಾಕಿರ್ತಾರೆ ಯೂನಿಫಾರ್ಮ್ ಮೇಲೆ ಅದೊಂದು ಸ್ಕಾರ್ಫ್ ಹಾಕೋಕೆ ಅಥವಾ ಹಿಜಾಬ್ ಧರಿಸೋಕೆ ಅವಕಾಶ ಮಾಡಿಕೊಡಿ ಅಂತ ಇದೀಗ ವಾದವನ್ನು ಕೂಡ ಇಟ್ಟಿದ್ದಾರೆ ಸೊ ಇದಿಷ್ಟು ಅರ್ಜಿದಾರರ ಪರ ವಕೀಲರ ಸುದೀರ್ಘವಾದಂತಹ ವಾದ ಆಗಿತ್ತು ಅರ್ಜಿದಾರರ ಪರ ವಕೀಲ ರವಿವರ್ಮ ವಾದ ಮಂಡನೆಯನ್ನ ಶುರು ಮಾಡಿದ್ದಾರೆ ಮತ್ತೊಬ್ರು ರವಿವರ್ಮ ಅವರು ವಾದ ಮಂಡನೆಯನ್ನ ಶುರು ಮಾಡಿದ್ದಾರೆ ಈಗ ಇವರ ವಾದಗಳು ಏನೇನು ಅಂತ ಮುಂದಿನ ಕ್ಷಣಗಳಲ್ಲಿ ನೋಡ್ತಾ ಹೋಗೋಣ ಎಸ್ ಈಗ ಕಾಮತ್ ಅವರ ವಾದ ಮುಗ್ದಿದೆ
ಅರ್ಜಿದಾರರ ಪರ ರವಿವರ್ಮ ಕುಮಾರ್ ಅವರು ಕೂಡ ತಮ್ಮ ವಾದವನ್ನ ಇಟ್ಟಿದ್ದಾರೆ ವಾದವನ್ನ ಮಾಡ್ತಾ ಇದ್ದಾರೆ ಏನೆಲ್ಲ ವಾದಗಳು ಅದನ್ನು ಕೂಡ ನೋಡ್ತಾ ಹೋಗೋಣ ಯೂನಿಫಾರ್ಮ್ ಜೊತೆಗೆ ಹಿಜಾಬ್ ಧರಿಸೋಕೆ ಅವಕಾಶ ಕೊಡಿ ಮೊದಲನೇ ಅಂಶ ಹಿಜಾಬ್ ಧರಿಸೋಕೆ ಅವಕಾಶ ಕೊಡಿ ಮಧ್ಯಂತರ ಆದೇಶದಿಂದ ಮೂಲಭೂತ ಹಕ್ಕು ಅಮಾನತ್ತಾಗಿದೆ ಇದನ್ನೇ ಅವರು ಕೂಡ ಹೇಳಿದರು ಹಾಗಾಗಿ ಈ ಮಧ್ಯಂತರ ಆದೇಶವನ್ನ ಬದಲಿಸಬೇಕು ಇದು ವಕೀಲ ಕಾಮತ್ ಅವರು ಹೇಳ್ತಾ ಇದ್ದರು ಇದೀಗ ಅರ್ಜಿದಾರರ ಪರ ಮತ್ತೊಬ್ಬ ವಕೀಲ ರವಿವರ್ಮ ಕುಮಾರ್ ಅವರು ಕೂಡ ತಮ್ಮ ವಾದವನ್ನ ಶುರು ಮಾಡಿದ್ದಾರೆ ಮೊದಲನೇ ಅಂಶ ಇಲ್ಲಿ ಹಿಜಾಬ್ ಧರಿಸೋಕೆ ಅವಕಾಶ ಕೊಡಿ ಯೂನಿಫಾರ್ಮ್ ಬೇಡ ಅಂತ ಹೇಳ್ತಿಲ್ಲ ಯೂನಿಫಾರ್ಮ್ ಜೊತೆಗೆ ಹಿಜಾಬ್ ಧರಿಸೋಕೆ ಅವಕಾಶವನ್ನ ಮಾಡ್ಕೊಡಿ ಅಂತ ಈಗ ಮತ್ತೊಬ್ಬರು ವಕೀಲರು ಅರ್ಜಿದಾರರ ಪರ ವಕೀಲರು ರವಿವರ್ಮ ಕುಮಾರ್ ಅವರು ಕೂಡ ತಮ್ಮ ವಾದವನ್ನ ವಾದ ಮಂಡನೆಯನ್ನ ಶುರು ಮಾಡಿದ್ದಾರೆ ಅರ್ಜಿದಾರರ ಪರ ವಕೀಲ ರವಿವರ್ಮ ಕುಮಾರ್ ವಾದ ಮಂಡನೆಯನ್ನ ಶುರು ಮಾಡಿದ್ದಾರೆ ಹಿಜಾಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಜಾಬ್ ಬೇಕು ಮಕ್ಕಳು ಹಾಕೊಂಡು ಹೋಗಲಿ ಸ್ಕೂಲ್ಗಳಿಗೆ ಹಿಜಾಬ್ ಅನ್ನ ಅನ್ನುವಂತಹ ಪರವಾಗಿ ಇದೀಗ ರವಿವರ್ಮ ಕುಮಾರ್ ಅವರು ಕೂಡ ತಮ್ಮ ವಾದವನ್ನ ಶುರು ಮಾಡಿದ್ದಾರೆ ಏನೆಲ್ಲ ವಾದಗಳಾಗ್ತದೆ ನೋಡ್ತಾ ಹೋಗೋಣ ಇಷ್ಟೊತ್ತು ಸುದೀರ್ಘವಾದಂತಹ ವಾದವನ್ನ ದೇವದತ್ ಕಾಮತ್ ಅವರು ಅರ್ಜಿದಾರರ ಪರ ವಕೀಲರು ದೇವದತ್ ಕಾಮತ್ ಅವರು ಸುದೀರ್ಘವಾದಂತಹ ವಾದವನ್ನ ಇಟ್ಟರು ಅವರು ಮುಗಿಸಿದ್ದಾರೆ ಇವಾಗ ಅದಾದ ನಂತರ ಇದೀಗ ರವಿವರ್ಮ ಕುಮಾರ್ ಅವರು ಕೂಡ ತಮ್ಮ ವಾದವನ್ನ ಅಥವಾ ವಾದ ಮಂಡನೆಯನ್ನ ಶುರು ಮಾಡಿದ್ದಾರೆ ತ್ರಿಸದಸ್ಯ ಪೀಠದ ಮುಂದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿಜಾಬ್ ನಿರ್ಬಂಧಿಸಿರುವ ಕ್ರಮ ಪ್ರಶ್ನಿಸಿ ಸಲ್ಲಿಸಿರುವ ಅರ್ಜಿಗಳ ವಿಚಾರಣೆಯನ್ನ ಮುಖ್ಯ ನ್ಯಾಯಮೂರ್ತಿಗಳು ಋತುರಾಜ ಅವಸ್ತಿ ಅವರು ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಹಾಗೆ ನ್ಯಾಯಮೂರ್ತಿ ಖಾಜಿ ಜೈಬುನ್ನಿಸಾ ಮೊಹಿಯುದ್ದೀನ್ ಇವರಿರುವ ತ್ರಿಸದಸ್ಯ ಪೀಠ ಈಗಾಗಲೇ ಆರಂಭ ಮಾಡಿ ವಾದಗಳನ್ನ ಕೂಡ ಕೇಳಿಸ್ಕೊಳ್ತಾ ಇದೆ ಇಷ್ಟೊತ್ತು ಸುದೀರ್ಘವಾಗಿ ದೇವದತ್ ಕಾಮತ್ ಅವರು ವಕೀಲರು ವಾದವನ್ನ ಇಟ್ಟರು ಈಗ ರವಿವರ್ಮ ಕುಮಾರ್ ಅವರ ಸರದಿ ಅವರು ಕೂಡ ವಾದವನ್ನ ಶುರು ಮಾಡಿದ್ದಾರೆ ಶಿಕ್ಷಣ ಕಾಯ್ದೆ ಪ್ರಕಾರ ಯೂನಿಫಾರ್ಮ್ ಧರಿಸುವಂತೆ ಆದೇಶ ಕೊಟ್ಟಿರುವುದಾಗಿ ಸರ್ಕಾರ ಹೇಳಿದೆ ಯೂನಿಫಾರ್ಮ್ ಬಗ್ಗೆ ಕಾಲೇಜು ಸಮಿತಿಗೆ ಅಧಿಕಾರವನ್ನ ಕೂಡ ಕೊಡಲಾಗಿದೆ ಆದರೆ ವಿದ್ಯಾರ್ಥಿಗಳನ್ನ ಮೂರು ದಿನ ತಡೆದಿದ್ದಾರೆ ಇವರು ಅರ್ಜಿದಾರರ ಪರ ವಕೀಲ ರವಿವರ್ಮ ಕುಮಾರ್ ಅವರು ಕೂಡ ವಾದ ಮಂಡನೆಯನ್ನ ಶುರು ಮಾಡ್ತಾ ಇದ್ದು ಶಿಕ್ಷಣ ಕಾಯ್ದೆ ಪ್ರಕಾರ ಯೂನಿಫಾರ್ಮ್ ಧರಿಸುವಂತೆ ಆದೇಶ ಕೊಟ್ಟಿರುವುದಾಗಿ ಸರ್ಕಾರ ಹೇಳಿದೆ ಯೂನಿಫಾರ್ಮ್ ಬಗ್ಗೆ ಕಾಲೇಜು ಸಮಿತಿಗೆ ಅಧಿಕಾರ ಕೊಟ್ಟಿದ್ದಾರೆ ಆದರೆ ವಿದ್ಯಾರ್ಥಿಗಳನ್ನ ಮೂರು ದಿನ ತಡೆಯಲಾಯಿತು ಯಾಕೆ ವಿದ್ಯಾರ್ಥಿಗಳನ್ನ ಮೂರು ದಿನ ತಡೆದಿದ್ದು ಯಾಕೆ ಅಂತ ರವಿವರ್ಮ ಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ರ ಮೂಲಕ ತಮ್ಮ ವಾದವನ್ನ ಕೂಡ ಶುರು ಮಾಡಿದ್ದಾರೆ ಯೂನಿಫಾರ್ಮ್ ಬಗ್ಗೆ ಕಾಲೇಜು ಸಮಿತಿಗೆ ಅಧಿಕಾರವನ್ನ ಮಾಡಿಕೊಟ್ರು ಅದಾಗಿಯೂ ಕೂಡ ಅದರ ಹೊರತಾಗಿಯೂ ಕೂಡ ವಿದ್ಯಾರ್ಥಿಗಳನ್ನ ಮೂರು ದಿನ ತಡೆದ್ರು ಅಂತ ಅರ್ಜಿದಾರರ ಪರ ವಕೀಲ ರವಿವರ್ಮ ಕುಮಾರ್ ವಾದ ಮಂಡನೆಯನ್ನ ಈಗ ಶುರು ಮಾಡಿದ್ದಾರೆ ಯೂನಿಫಾರ್ಮ್ ಬಗ್ಗೆ ಕಾಲೇಜು ಸಮಿತಿಗೆ ಸರ್ಕಾರ ಒಂದು ಅಧಿಕಾರವನ್ನ ಕೊಡ್ತು ನೀವು ನೋಡಿ ನಿಮ್ ನಿಮ್ ಕಾಲೇಜಿಗೆ ಯಾವ್ಯಾವ ಯೂನಿಫಾರ್ಮ್ ಇಲ್ಲಾಂದ್ರೂ ಬಹಳ ತುರ್ತಾಗಿ ಯೂನಿಫಾರ್ಮ್ ಅನ್ನು ಆರಂಭ ಮಾಡಿ ಈಗಾಗಲೇ ಯೂನಿಫಾರ್ಮ್ ಇರುವಂತಹ ಕಾಲೇಜುಗಳು ಬಹಳ ಶಿಸ್ತಿನಿಂದ ಮಕ್ಕಳು ಯೂನಿಫಾರ್ಮ್ ಧರಿಸುವಂತೆ ನೀವು ಅವರಿಗೆ ಸೂಚನೆಯನ್ನ ಕೊಡಿ ಹಿಜಾಬ್ ಧರಿಸಿ ಬರುವಂತಹ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಅನ್ನುವಂತಹ ಆದೇಶ ಹೊರಡಿಸ್ತು ಸರ್ಕಾರ ಇದೆಲ್ಲವೂ ಸರಿನಾ ಹಾಗಾದ್ರೆ ಸರಿ ಇಲ್ಲ ಹಿಜಾಬ್ ಧರಿಸೋಕೆ ಅವಕಾಶ ಮಾಡಿಕೊಡಿ ಅಂತ ಕೇಳುವುದರ ಮೂಲಕ ಶಿಕ್ಷಣ ಕಾಯ್ದೆ ಪ್ರಕಾರ ಯೂನಿಫಾರ್ಮ್ ಧರಿಸುವಂತೆ ಆದೇಶ ಕೊಟ್ಟಿರುವುದಾಗಿ ರಾಜ್ಯ ಸರ್ಕಾರ ಹೇಳಿದೆ ಯೂನಿಫಾರ್ಮ್ ಬಗ್ಗೆ ನಂತರ ಕಾಲೇಜು ಸಮಿತಿಗಳಿಗೆ ಅಧಿಕಾರವನ್ನ ಮಾಡಿಕೊಟ್ರು ಆದ್ರೆ ಅದಾಗಿಯೂ ಕೂಡ ವಿದ್ಯಾರ್ಥಿಗಳನ್ನ ಮೂರು ದಿನ ತಡೆದ್ರು ಒಂದ್ ವೇಳೆ ವಸ್ತ್ರ ಸಂಹಿತೆ ಉಲ್ಲಂಘನೆ ಮಾಡಿದ್ರೆ ಶಿಸ್ತು ಕ್ರಮ ಕೈಗೊಳ್ಳೋದಾಗಿ ಕೂಡ ಹೇಳಿದೆ ಆ ಶಿಸ್ತಿನ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಕಾಲೇಜು ಆಡಳಿತ ಮಂಡಳಿಗಳು ತಿಳಿಸಿವೆ December 28ರಿಂದ ವಿದ್ಯಾರ್ಥಿಗಳಿಗೆ ನಿರ್ಬಂಧವನ್ನ ಹೇರಲಾಗಿತ್ತು ಆದ್ರೆ ನಿರ್ಧಾರ ಇವರು ತಗೊಂಡಿದ್ದು ಯಾವಾಗ December 31ನೇ ತಾರೀಕು ಮೂರು ದಿನ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಅರ್ಜಿದಾರರ ಪರ ವಕೀಲರು ರವಿವರ್ಮ ಕುಮಾರ್ ಅವರು ಇದೀಗ ತಮ್ಮ ವಾದವನ್ನ ಇಡ್ತಾ ಇದ್ದಾರೆ ಯೂನಿಫಾರ್ಮ್ ಬಗ್ಗೆ ಕಾಲೇಜು ಸಮಿತಿಗೆ ಅಧಿಕಾರವನ್ನ ಕೊಡಲಾಗಿದೆ ಆದ್ರೆ ವಿದ್ಯಾರ್ಥಿಗಳನ್ನ ಇದರ ಹೊರತಾಗಿಯೂ ಕೂಡ ಸುಮಾರು ಮೂರು ದಿನ ಸುಮ್ಸುಮ್ನೆ ತಡೆದ್ರು ಒಂದ್ ವೇಳೆ ವಸ್ತ್ರ ಸಂಹಿತೆ ಉಲ್ಲಂಘನೆ ಮಾಡಿದ್ರೆ ಶಿಸ್ತು ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ ಇವರು December 28ರಿಂದ ಶುರುವಾಗಿದ್ದು ಇವ್ರು ನಿರ್ಧಾರ ತಗೊಂಡಿದ್ದು ಯಾವಾಗ December 31 ಬಟ್ ಮೂರು ದಿನ ವಿದ್ಯಾರ್ಥಿಗಳನ್ನ ತಡೆ ಹಿಡಿದ್ರು ಮಕ್ಕಳಿಗೆ ಪಾಠ ಇಲ್ಲ ಏನಿಲ್ಲ ಈ ರೀತಿಯಾಗಿ ಮೂರು ದಿನ ತಡೆ ಹಿಡಿದಿದ್ದಾರೆ ಯೂನಿಫಾರ್ಮ್ ಬಗ್ಗೆ ಕಾಲೇಜು ಸಮಿತಿಗೆ ಅಧಿಕಾರ ಕೊಟ್ಟ ನಂತರ ಇದಿಷ್ಟೆಲ್ಲ ಆಗಿದೆ ಅನ್ನುವಂಥದ್ದನ್ನ ರವಿವರ್ಮ ಕುಮಾರ್ ಅವರು ವಕೀಲರು ಇದೀಗ ವಾದವನ್ನ ಇಡ್ತಾ ಇದ್ದಾರೆ ಯೂನಿಫಾರ್ಮ್ ಉಲ್ಲಂಘನೆ ಮಾಡಿದ್ರೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಆ ಶಿಸ್ತಿನ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಕಾಲೇಜು ಆಡಳಿತ ಮಂಡಳಿಗಳು ಹೇಳ್ತಾ ಇದೆ December 28ರಿಂದ ವಿದ್ಯಾರ್ಥಿಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ ಆದ್ರೆ ಇವರು ಡಿಸೈಡ್ ಮಾಡ್ಕೊಂಡಿದ್ದು December 31ನೇ ತಾರೀಕು ಆಮೇಲೆ ಇವೆಲ್ಲ ಇಷ್ಟ ಆಗಿದ್ದು ಇಷ್ಟೆಲ್ಲ ವಾದ ವಿವಾದಗಳಾಗಿದ್ದು ಸರ್ಕಾರ ಇನ್ನೂ ಕೂಡ ನಿರ್ಧಾರ ತಗೊಂಡಿಲ್ಲ ಅಂತ ಅರ್ಜಿದಾರರು ವಾದವನ್ನ ಮಂಡಿಸ್ತಾ ಇದ್ದಾರೆ ಸರ್ಕಾರ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡ್ತು ಸರ್ಕಾರ ಇನ್ನೂ ಕೂಡ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಉನ್ನತ ಮಟ್ಟದ ಸಮಿತಿಯನ್ನು ಕೂಡ ಈಗಾಗಲೇ ಇವರು ರಚಿಸಿದ್ದಾರೆ ಅನ್ನುವಂಥದ್ದು ಸರ್ಕಾರ ಈ ಹಿಜಾಬ್ ಬಗ್ಗೆ ಇನ್ನೂ ಒಂದು ಫೈನಲ್ ಡಿಸಿಷನ್ ಅನ್ನು ತಗೊಂಡಿಲ್ಲ ಈಗ ನಾವು ಹೇಗೆ ಹೈಕೋರ್ಟ್ ಅಲ್ಲಿ ಮಧ್ಯಂತರ ಆದೇಶ ಅಂತ ಹೊರಡಿಸಿದ್ಯೋ ಹಾಗೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಸದ್ಯಕ್ಕೆ ಹೀಗೆ ಅಂತ
ಬಟ್ ಒಂದು ಫೈನಲ್ ಡಿಸಿಷನ್ ಇವರು ಕೂಡ ಬಂದಿಲ್ಲ ಸರ್ಕಾರ ಉನ್ನತ ಮಟ್ಟದ ಸಮಿತಿ ಕೂಡ ರಚನೆ ಮಾಡಿದೆ ಸರ್ಕಾರ ಸಮವಸ್ತ್ರ ಸಂಹಿತೆಯನ್ನ ರೂಪಿಸಿಲ್ಲ ಸರ್ಕಾರ ಹಿಜಾಬ್ ಮೇಲೆ ನಿರ್ಬಂಧ ಹೇರಿಲ್ಲ ಆದರೂ ಕೂಡ ಮಕ್ಕಳು ಸ್ಕೂಲಿಗೆ ಹೋಗಕ ಆಗ್ತಾ ಇಲ್ಲ ಕಾಲೇಜಿಗೆ ಹೋಗಕ ಆಗ್ತಾ ಇಲ್ಲ ಹೀಗಂತ ಅರ್ಜಿದಾರರು ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ ಸರ್ಕಾರ ಒಂದು ಯೂನಿಫಾರ್ಮ್ ಸಂಹಿತೆ ಅಥವಾ ಸಮವಸ್ತ್ರ ಸಂಹಿತೆ ರೂಪಿಸಿಲ್ಲ ಸರ್ಕಾರ ಹಿಜಾಬ್ ಮೇಲೆ ನಿರ್ಬಂಧ ಹೇರಿಲ್ಲ ಸರ್ಕಾರ ಇನ್ನು ಇದರ ಬಗ್ಗೆ ನಿರ್ಧಾರ ತಗೊಂಡಿಲ್ಲ ಅದರ ಜೊತೆಗೆ ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನ ಈಗಾಗಲೇ ರಚನೆ ಮಾಡಿದೆ ಆದರೂ ಕೂಡ ಒಂದು ಫೈನಲ್ ಡಿಸಿಷನ್ ಹೀಗೆ ಹಿಜಾಬ್ ಹಾಕೋ ಹಂಗೇ ಇಲ್ಲ ಅಂತ ಎಲ್ಲೋ ಹೇಳಿಲ್ಲ ಬಟ್ ಆದರೂ ಮಕ್ಕಳಿಗೆ ಎಲ್ಲ ಸಮಸ್ಯೆ ಆಗ್ತಾ ಇದೆ ನಿರ್ಬಂಧ ಹೇರಿಲ್ಲ ಅವರು ಅನ್ನುವಂತದ್ದು ಅರ್ಜಿದಾರರ ವಾದ ನಿರ್ಬಂಧ ಹೇರಿಲ್ಲ ಅಂತ ಅರ್ಜಿದಾರರ ಪರ ವಕೀಲರು ಈಗ ವಾದವನ್ನ ಇಡ್ತಾ ಇದ್ದಾರೆ ಅರ್ಜಿದಾರರ ಪರ ವಕೀಲ ರವಿ ವರ್ಮಾ ಕುಮಾರ್ ಅವರು ಈಗಾಗಲೇ ತಮ್ಮ ವಾದವನ್ನ ಶುರು ಮಾಡಿದ್ದು ಶಿಕ್ಷಣ ಕಾಯ್ದೆ ಪ್ರಕಾರ ಯೂನಿಫಾರ್ಮ್ ಧರಿಸುವಂತೆ ಆದೇಶ ಕೊಟ್ಟಿರುವುದಕ್ಕೆ ಸರ್ಕಾರ ಹೇಳಿದೆ ಯೂನಿಫಾರ್ಮ್ ಬಗ್ಗೆ ಕಾಲೇಜು ಸಮಿತಿಗೆ ಅಧಿಕಾರವನ್ನ ಕೂಡ ಬಿಟ್ಟುಬಿಟ್ಟಿದ್ದಾರೆ ಇವರು ಆದರೆ ವಿದ್ಯಾರ್ಥಿಗಳನ್ನ 3 ದಿನ ಇವರು ತಡೆದಿದ್ದಾರೆ ಯಾವಾಗಿಂದ ಡಿಸೆಂಬರ್ 28 ರಿಂದ ಒಂದು ವೇಳೆ ವಸ್ತ್ರ ಸಂಹಿತೆ ಉಲ್ಲಂಘನೆ ಮಾಡಿದ್ರೆ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಇವರು ಅಶಿಸ್ತಿನ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ಅಂತ ಕೂಡ ಕಾಲೇಜು ಆಡಳಿತ ಮಂಡಳಿ ಹೇಳಿದೆ ಡಿಸೆಂಬರ್ 28ನೇ ತಾರೀಕಿನಿಂದ ವಿದ್ಯಾರ್ಥಿಗಳಿಗೆ ನಿರ್ಬಂಧ ಹೇರಿದ್ದಾರೆ ಆದರೆ ಇವರು ನಿರ್ಧಾರ ತೆಗೆದುಕೊಂಡಿದ್ದು ಡಿಸೆಂಬರ್ 31 ರಂದು ಓಕೆ ಇವರು ಹೇಳ್ತಾ ಇರುವಂತದ್ದು ಉಡುಪಿಯಲ್ಲಿ ಶುರುವಾಯಿತು ಏನು ಡಿಸೆಂಬರ್ 28 ರಿಂದ ಅಲ್ಲಿ ತನಕ ಸರ್ಕಾರ ಯಾವುದೇ ರೀತಿಯ ಡಿಸಿಷನ್ ಗೆ ಬಂದಿರಲಿಲ್ಲ ಇನ್ನೂ ಕೂಡ ಆದರೆ ಇವರು ಅಲ್ಲಿಂದಲೇ ಮಕ್ಕಳನ್ನ ವಿದ್ಯಾರ್ಥಿಗಳನ್ನ ಕಾಲೇಜಿಗೆ ಹೋಗೋದನ್ನ ತಡೆದು ಬಿಟ್ಟಿದ್ದಾರೆ ಅವ ನಾಲ್ಕು ಜನಕ್ಕೆ ನಾಲ್ಕು ಜನರ ವಿಚಾರ ಇಲ್ಲಿ ಪ್ರಸ್ತಾಪ ಆಗ್ತಾ ಇರುವಂತದ್ದು ಈಗ ಒಂದು ವೇಳೆ ವಸ್ತ್ರ ಸಂಹಿತೆ ಉಲ್ಲಂಘನೆ ಮಾಡಿದ್ರೆ ಶಿಸ್ತು ಕ್ರಮ ಕೈಗೊಳ್ಳುತ್ತೀವಿ ಅಂದ್ರು ಇವರು ಅಶಿಸ್ತಿನ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ ಹೌದು ಕಾಲೇಜು ಆದರೆ ಸರ್ಕಾರ ಡಿಸಿಷನ್ ತಗೊಂಡಿದ್ದು ಯಾವಾಗ ಡಿಸೆಂಬರ್ 31ನೇ ತಾರೀಕಿನಿಂದ ಆದರೆ ಇವರು ಡಿಸೆಂಬರ್ 28 ರಿಂದನೇ ಮಕ್ಕಳನ್ನ ಹೋಗಕ್ಕೆ ಬಿಟ್ಟಿಲ್ಲ ಕಾಲೇಜಿಗೆ ಎಲ್ಲಿ ಉಡುಪಿಯಲ್ಲಿ ಹೇಳ್ತಾ ಇದ್ದಾರೆ ಇವರು ಉಡುಪಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅರ್ಜಿದಾರರ ಪರ ವಕೀಲರು ರವಿ ವರ್ಮಾ ಕುಮಾರ್ ಅವರು ಡಿಸೆಂಬರ್ 28 ರಿಂದ ಇಂತದ್ದು ಏನು ಇರಲಿಲ್ಲ ಆಗ ಒಂದು ನಾಲ್ಕು ಜನ ಏನೋ ಪ್ರತಿಭಟನೆ ಮಾಡ್ತಾ ಇದ್ದರು ನಮ್ಮ ಹಕ್ಕು ನಮಗೆ ಕೊಡಿ ಅಂತ ಇದ್ದರು ಬಟ್ ಸರ್ಕಾರ ಇದರ ಬಗ್ಗೆ ಮೂಗು ತೂರಿಸಿರಲಿಲ್ಲ ಅವಾಗಿಂದಲೇ ಮಕ್ಕಳನ್ನ ಸ್ಕೂಲಿಗೆ ಹೋಗಕ್ಕೆ ಬಿಟ್ಟಿಲ್ಲ ಇವರು ಕಾಲೇಜಿಗೆ ಹೋಗಕ್ಕೆ ಬಿಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಇವರು ಎಸ್ ಡಿಸೆಂಬರ್ 28 ರಿಂದ ವಿದ್ಯಾರ್ಥಿಗಳಿಗೆ ನಿರ್ಬಂಧ ಹೇರಲಾಗಿತ್ತು ಬಟ್ ಸರ್ಕಾರ ಒಂದು ಆದೇಶವನ್ನ ಹೊರಡಿಸಿದ್ದು ವಸ್ತ್ರ ಸಂಹಿತೆ ಬಗ್ಗೆ ಡಿಸೆಂಬರ್ 31ನೇ ತಾರೀಕು ಹೀಗಂತ ಅರ್ಜಿದಾರರ ಪರ ವಕೀಲ ರವಿ ವರ್ಮಾ ಕುಮಾರ್ ತಮ್ಮ ವಾದವನ್ನ ತ್ರಿಸದಸ್ಯ ಪೀಠದ ಮುಂದೆ ಇಡ್ತಾ ಇದ್ದಾರೆ ಇದೀಗ ತ್ರಿಸದಸ್ಯ ಪೀಠದ ನ್ಯಾಯಮೂರ್ತಿಗಳು ಕೂಡ ಮುಖ್ಯ ನ್ಯಾಯಮೂರ್ತಿ ರಿತುರಾಜ್ ಅವಸ್ತಿ ಅವರು ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರು ಹಾಗೆ ನ್ಯಾಯಮೂರ್ತಿ ಖಾಜಿ ಜೈಬುನಿಸ್ ಅವರು ವಾದವನ್ನ ಕೇಳ್ತಾ ಇದ್ದಾರೆ ಈಗಾಗಲೇ ದೇವದತ್ ಕಾಮತ್ ಅವರು ತಮ್ಮ ವಾದವನ್ನ ಮುಗಿಸಿದ್ದಾರೆ ಈಗ ರವಿ ವರ್ಮಾ ಕುಮಾರ್ ಅವರ ಸರದಿ ಅವರು ಹೇಳ್ತಾ ಇರುವಂತದ್ದು ಯೂನಿಫಾರ್ಮ್ ವಿಚಾರ ಅಂತ ಬಂದಿದ್ದು ಡಿಸೆಂಬರ್ 31ನೇ ತಾರೀಕಿಂದ ಸರ್ಕಾರ ನಿರ್ಧಾರವನ್ನ ತಗೊಂಡಿದೆ ಡಿಸೆಂಬರ್ 31 ರಿಂದ ಆದರೆ ಡಿಸೆಂಬರ್ 28ನೇ ತಾರೀಕಿನಿಂದಲೇ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿನಿಯರಿಗೆ ಕಾಲೇಜಿಗೆ ಹೋಗಕ್ಕೆ ಬಿಟ್ಟಿಲ್ಲ ಇವರು ಅಂತ ಯೂನಿಫಾರ್ಮ್ ಬಗ್ಗೆ ಕಾಲೇಜು ಸಮಿತಿಗೆ ಅಧಿಕಾರವನ್ನ ವಹಿಸಿದ್ರು ಇವರು ಆದರೆ ವಿದ್ಯಾರ್ಥಿಗಳನ್ನ 3 ದಿನ ಡಿಸೆಂಬರ್ 28 29 30ನೇ ತಾರೀಕು ಈ 3 ದಿನಗಳ ಕಾಲ ತಡೆದಿದ್ದಾರೆ ಇವರು ಅಶಿಸ್ತಿನ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಕಾಲೇಜ್ ಹೇಳಿದೆ ಮಕ್ಕಳೆಲ್ಲರೂ ಅಶಿಸ್ತು ತೋರಿದ್ರೆ ಆದರೆ ಸರ್ಕಾರ ಇದೆಲ್ಲವೂ ಆದೇಶ ಹೊರಡಿಸಿದ್ದು ಸೂಚನೆ ಕೊಟ್ಟಿದ್ದು ಕಾಲೇಜುಗಳಿಗೆ ಮೆಸೇಜ್ ಮಾಡಿದ್ದು ಯಾವಾಗ ಡಿಸೆಂಬರ್ 31 ರಿಂದ ಸರ್ಕಾರ ಇನ್ನೂ ಕೂಡ ಇದರ ಬಗ್ಗೆ ಯಾವುದೇ ನಿರ್ಧಾರವನ್ನು ತಗೊಂಡಿಲ್ಲ ಸರ್ಕಾರ ಈಗಾಗಲೇ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿರದೆ ಹೌದು ಅದು ಸರ್ಕಾರ ಸಮವಸ್ತ್ರ ಸಂಹಿತೆಯನ್ನು ಇನ್ನೂ ಕೂಡ ರೂಪಿಸಿಲ್ಲ ಆದರೆ ಸರ್ಕಾರ ಹಿಜಾಬ್ ಮೇಲೆ ನಿರ್ಬಂಧ ಹೇರಿಲ್ಲ ಹೀಗಂತ ಇದೀಗ ಜೊತೆಗೆ ಸರ್ಕಾರ ಇನ್ನೂ ಕೂಡ ಯಾವುದೇ ನಿರ್ಧಾರವನ್ನು ತಗೊಂಡಿಲ್ಲ ಅಂತ ಅರ್ಜಿದಾರರು ಯೂನಿಫಾರ್ಮ್ ಬಗ್ಗೆ ಸಮವಸ್ತ್ರದ ಬಗ್ಗೆ ಇನ್ನೂ ಕೂಡ ಒಂದು ಫೈನಲ್ ಡಿಸಿಷನ್ ಗೆ ಸರ್ಕಾರ ಹೋಗಿಲ್ಲ ಇನ್ನು ಸರ್ಕಾರ ಸಮವಸ್ತ್ರ ಸಂಹಿತೆಯನ್ನ ಇನ್ನೂ ಕೂಡ ರೂಪಿಸಿಲ್ಲ ಸರ್ಕಾರ ಹಿಜಾಬ್ ಮೇಲೆ ನಿರ್ಬಂಧ ಹೇರಿಲ್ಲ ಅಂತ ಅರ್ಜಿದಾರರ ಪರ ವಕೀಲರು ಶುರು ಮಾಡ್ತಾ ಇದ್ದಾರೆ ಯೂನಿಫಾರ್ಮ್ ಬಗ್ಗೆ ಸರ್ಕಾರವೇ ಇನ್ನೂ ನಿರ್ಧಾರ ತಗೊಂಡಿಲ್ಲ ಹೀಗಾಗಿ ಯೂನಿಫಾರ್ಮ್ ಕಡ್ಡಾಯ ಆದೇಶ ಏನಿದೆ ಇದು ಅಪಕ್ವ ಪಕ್ವವಾಗಿಲ್ಲ ಸರಿಯಾಗಿಲ್ಲ ಇದು ಅಂತ ಹೇಳ್ತಾ ಇದ್ದಾರೆ ಸೋ ಈ ಆದೇಶದಲ್ಲಿ ಹಿಜಾಬ್ ನಿಷೇಧ ಆಗಿಲ್ಲ ಯೂನಿಫಾರ್ಮ್ ಹಾಕೊಂಡು ಹೋಗಿ ಅಂತ ಹೇಳಿದ್ದಾರೆ ಅಷ್ಟೇ ಅವರು ಹಿಜಾಬ್ ನಿಷೇಧ ಆಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ